Hi, hello, namaskar ellarigu. Welcome back to my YouTube channel. I hope all of you doing good. Ivattu ondu interesting topic mele Kannada dinda English paragraph translation martidini. Video start ಮಾಡೋದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನೆಲ್ ಗೆ subscribe ಮಾಡ್ಕೊಂಡಿಲ್ಲ ಅಂದ್ರೆ please subscribe ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. Let's start the video. Quick ಆಗಿ paragraph ಓದ್ಕೊತೀನಿ. ಝೇಂಕರಿಸುವ ಜೇನುನೊಣಗಳು ಆ ಜೇನುನೊಣಗಳು ಝೇಂಕರಿಸುತ್ತಿರುವುದನ್ನು ಕೇಳಿಸಿಕೊಂಡಾಗ ಬೇಸಿಗೆ ಬಹುತೇಕ ಬಂದಿದೆ ಎಂದು ನಮಗೆ ತಿಳಿಯುತ್ತದೆ. ಅನೇಕ ಜನರು ಜೇನುನೊಣಗಳಿಗೆ ಹೆದರುತ್ತಾರೆಯಾದರೂ ಅವುಗಳ ಇರುವಿಕೆ ಬಹಳ ಅಗತ್ಯ. ಅವುಗಳು ಇಲ್ಲದಿದ್ದರೆ ಜೇನುತುಪ್ಪವಿಲ್ಲ, ಹಾಗೆಯೇ ತಿನ್ನಲು ಬೇಕಾಗುವ ಹಣ್ಣು ಮತ್ತು ತರಕಾರಿ ಗಿಡಗಳು ಕಡಿಮೆ ಇರುತ್ತದೆ. ಬೆಚ್ಚನೆಯ ವಾತಾವರಣದಲ್ಲಿ ಜೇನುನೊಣಗಳು ಆಹಾರವನ್ನು ಹುಡುಕುತ್ತಾ ಹೂಗಳ ನಡುವೆ ಹಾರಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಅವುಗಳು ಮಕರಂದವನ್ನು ಸಂಗ್ರಹಿಸಿ ಪರಾಗವನ್ನು ಹರಡುತ್ತವೆ. ಮಕರಂದವು ಸಿಹಿಯಾಗಿ ಅಂಟಿನಂತಿರುವ ದ್ರವವಾಗಿದ್ದು ಅದನ್ನು ಬಳಸಿ ಜೇನುನೊಣಗಳು ಜೇನುತುಪ್ಪವನ್ನು ಮಾಡುತ್ತವೆ. ಪರಾಗವು ಕೆಲವು ಸಸ್ಯಗಳ ಪುಷ್ಪ ಪುಡಿಯಾಗಿದೆ. ಜೇನುನೊಣಗಳು ಪರಾಗವನ್ನು ಒಂದು ಹೂವಿನಿಂದ ಇನ್ನೊಂದಕ್ಕೆ ಸಾಗಿಸುವುದರಿಂದ ಬೀಜಗಳು ಮೊಳಕೆಯೊಡೆಯುತ್ತವೆ. ಇದನ್ನು ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ. ಜೇನುನೊಣವು ಮಕರಂದ ಅಥವಾ ಪರಾಗವನ್ನು ಕಂಡಾಗ ನೃತ್ಯ ಮಾಡುತ್ತದೆ. ಇದರಿಂದ ಇತರ ಜೇನುನೊಣಗಳಿಗೆ ಆಹಾರ ಎಲ್ಲಿ ಸಿಗುತ್ತದೆ ಎಂಬ ಸೂಚನೆ ಸಿಗುತ್ತದೆ. The first line is ಝೇಂಕರಿಸುವ ಜೇನುನೊಣಗಳು. ಝೇಂಕರಿಸುವ ಇಂಗ್ಲೀಷಲ್ಲಿ ಬಸ್ಸಿಂಗ್ ಅಂತೀವಿ. ಬಸ್ಸಿಂಗ್ ಜೇನುಹುಳಕ್ಕೆ ಬೀಸ್ ಅಂತೀವಿ. ಓಕೆ, ಬೀಸ್. ಸೊ ಝೇಂಕರಿಸುವ ಜೇನುನೊಣಗಳು ಬಸ್ಸಿಂಗ್ ಬೀಸ್. ಬಸ್ಸಿಂಗ್ ಬೀಸ್. ಜೇನುನೊಣಗಳು ಝೇಂಕರಿಸುತ್ತಿರುವುದನ್ನು ಕೇಳಿಸಿಕೊಂಡಾಗ ಬೇಸಿಗೆ ಬಹುತೇಕ ಬಂದಿದೆ ಎಂದು ನಮಗೆ ತಿಳಿಯುತ್ತದೆ. We know that ಏನು ತಿಳಿಯುತ್ತದೆ? ಬೇಸಿಗೆ ಬಹುತೇಕ ಬಂದಿದೆ. The summer is almost here. Summer is almost here. Summer ಅಂದರೆ ಬೇಸಿಗೆ, ಆಲ್ಮೋಸ್ಟ್ ಹಿಯರ್ ಅಂದರೆ ಬಹುತೇಕ ಬಂದಿದೆ. We know that summer is almost here ಅಂದರೆ ಬೇಸಿಗೆ ಬಹುತೇಕ ಬಂದಿದೆ ಎಂದು ನಮಗೆ ತಿಳಿಯುತ್ತದೆ. ಯಾವಾಗ ತಿಳಿಯುತ್ತದೆ? ಜೇನುನೊಣಗಳು ಝೇಂಕರಿಸುವುದನ್ನು ಕೇಳಿಸಿಕೊಂಡಾಗ. When we start to hear ಅಂದರೆ ನಾವು ಕೇಳಿಸಿಕೊಂಡಾಗ ಏನು ಕೇಳಿಸಿಕೊಂಡಾಗ? Those buzzing bees ಅಂದರೆ ಆ ಜೇನುನೊಣಗಳು ಝೇಂಕರಿಸುವುದನ್ನು ಕೇಳಿಸಿಕೊಂಡಾಗ ಬೇಸಿಗೆ ಬರುತ್ತಿದೆ ಎಂದು ನಮಗೆ ತಿಳಿಯುತ್ತದೆ. We know that summer is almost here when we start to hear those buzzing bees. Buzzing ಅಂದರೆ ಝೇಂಕರಿಸುವುದು and bees ಅಂದರೆ ಜೇನುನೊಣಗಳು. ಓಕೆ, ಬಸ್ಸಿಂಗ್ ಬೀಸ್ ಜೇನುನೊಣಗಳು ಝೇಂಕರಿಸುವುದು ಅಥವಾ ಝೇಂಕರಿಸುತ್ತಿರುವ ಜೇನುನೊಣಗಳು ಹೇಗೆ ಬೇಕಾದರೂ ಹೇಳ್ಬೋದು. ನೆಕ್ಸ್ಟ್ ಲೈನ್, ಅನೇಕ ಜನರು ಜೇನುನೊಣಗಳಿಗೆ ಹೆದರುತ್ತಾರೆ ಆದರೂ ಅವುಗಳ ಇರುವಿಕೆ ಬಹಳ ಅಗತ್ಯ. ಅನೇಕ ಜನರು ಅಂದರೆ ಮೆನಿ ಪೀಪಲ್. ಅನೇಕ ಜನರು ಮೆನಿ ಪೀಪಲ್ ಆರ್ ಅಫ್ರೈಡ್ ಆಫ್ ಬೀಸ್ ಅಂದರೆ ಜೇನುನೊಣಗಳಿಗೆ ಹೆದರುತ್ತಾರೆ. ಆಲ್ದೋ ಮೆನಿ ಪೀಪಲ್ ಆರ್ ಅಫ್ರೈಡ್ ಆಫ್ ಬೀಸ್ ಅಂದರೆ ಅನೇಕ ಜನರು ಜೇನುನೊಣಗಳಿಗೆ ಹೆದರುತ್ತಾರೆಯಾದರೂ. ಆಲ್ದೋ ಅಂದರೆ ಆದರೂ, ಇಲ್ಲಿ ಅಫ್ರೈಡ್ ಅಂದರೆ ಹೆದರುವುದು, ಆಫ್ ಬೀಸ್ ಅಂದರೆ ಜೇನುನೊಣಗಳಿಗೆ. ಆಲ್ದೋ ಮೆನಿ ಪೀಪಲ್ ಆರ್ ಬೀಸ್ ಅವುಗಳ ಇರುವಿಕೆ ಬಹಳ ಅಗತ್ಯ. ದೇ ಆರ್ ಅವುಗಳು ವೆರಿ ಇಂಪಾರ್ಟೆಂಟ್ ಬಹಳ ಅಗತ್ಯ. ಟು ಹ್ಯಾವ್ ಅರೌಂಡ್ ಅಂದರೆ ಸುತ್ತಲೂ ಇರುವುದು ಅಥವಾ ಅವುಗಳ ಇರುವಿಕೆ. They are very important to have around ಅಂದರೆ ಅವುಗಳ ಇರುವಿಕೆ ಬಹಳ ಅಗತ್ಯ. ನೆಕ್ಸ್ಟ್ ಲೈನ್, ಅವುಗಳು ಇಲ್ಲದಿದ್ದರೆ ಜೇನುತುಪ್ಪವಿಲ್ಲ, ಹಾಗೆಯೇ ತಿನ್ನಲು ಬೇಕಾಗುವ ಹಣ್ಣು ಮತ್ತು ತರಕಾರಿ ಗಿಡಗಳು ಕಡಿಮೆ ಇರುತ್ತದೆ. ವಿದೌಟ್ ದೆಮ್ ಅವುಗಳಿಲ್ಲದಿದ್ದರೆ. ವಿದೌಟ್ ದೆಮ್, ದೆಮ್ ಅಂದರೆ ಅವುಗಳು, ವಿದೌಟ್ ದೆಮ್ ಅಂದರೆ ಅವುಗಳು ಇಲ್ಲದಿದ್ದರೆ ಜೇನುತುಪ್ಪವಿಲ್ಲ ಅಂದರೆ ವಿ ವುಡ್ ನಾಟ್ ಹ್ಯಾವ್ ಹನಿ. ವಿ ವುಡ್ ನಾಟ್ ಹ್ಯಾವ್ ಹನಿ ಅಂದರೆ ಜೇನುತುಪ್ಪ ಇರುವುದಿಲ್ಲ. ಆ್ಯಂಡ್ ತಿನ್ನಲು ಬೇಕಾಗುವ ಹಣ್ಣು ಮತ್ತು ತರಕಾರಿ ಗಿಡಗಳು ಕಡಿಮೆ ಇರುತ್ತದೆ. ದೇರ್ ವುಡ್ ಬಿ ಲೆಸ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸ್. ಫ್ರೂಟ್ ಅಂದರೆ ಹಣ್ಣು ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸ್ ಅಂದರೆ ತರಕಾರಿ ಗಿಡಗಳು. ಫಾರ್ ಅಸ್ ಟು ಈಟ್ ನಮಗೆ ತಿನ್ನಲು ಬೇಕಾಗುವ ಹಣ್ಣು ಮತ್ತು ತರಕಾರಿ ಗಿಡಗಳ ಸಂಖ್ಯೆ ಕಡಿಮೆ ಇರುತ್ತದೆ. ದೇರ್ ವುಡ್ ಬಿ ಲೆಸ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಪ್ಲ್ಯಾಂಟ್ಸ್ ಹಣ್ಣು ಮತ್ತು ತರಕಾರಿ ಗಿಡಗಳು ಕಡಿಮೆ ಇರುತ್ತದೆ. ಹಣ್ಣು ಮತ್ತು ತರಕಾರಿ ಗಿಡಗಳು ನಮಗೆ ಯಾಕೆ ಬೇಕು? ಫಾರ್ ಟು ಈಟ್ ನಮಗೆ ತಿನ್ನಲು ಬೇಕಾಗುವ. ಓಕೆ, ನೆಕ್ಸ್ಟ್ ಲೈನ್, ಬೆಚ್ಚನೆಯ ವಾತಾವರಣದಲ್ಲಿ ಜೇನುನೊಣಗಳು ಆಹಾರವನ್ನು ಹುಡುಕುತ್ತಾ ಹೂಗಳ ನಡುವೆ ಹಾರಾಡುತ್ತಿರುವುದನ್ನು ನಾವು ನೋಡುತ್ತೇವೆ. ಬೆಚ್ಚನೆಯ ವಾತಾವರಣದಲ್ಲಿ ಅನ್ನೋದಕ್ಕೆ In the warm weather andre Bechaniya Vatavarna. In the warm weather andre Bechaniya Vatavaranadalli Jenu Nanagalu Aharavan Hudukutta Hoogal and Adve Haradu Tirudano now noduteve. We see bees flying. Andre now noduteve. Bees flying. Jenu Nanagalu Haradu Tirudano Illi among the flowers andre Hoogal and Adve. Among the flowers andre Hoogal and Adve. We see bees flying among the flowers and hoogal naduve haradutirudanu navu nodutteve. Yake haradtave? Aharavannu hudukutta. Looking for food. Looking for food andre aharavannu hudukutta. In the warm weather, ಬೆಚ್ಚನೆಯ ವಾತಾವರಣದಲ್ಲಿ we see bees flying among the flowers looking for food. Next line. ಅವು ಮಕರಂದವನ್ನು ಸಂಗ್ರಹಿಸಿ ಪರಾಗವನ್ನು ಹರಡುತ್ತವೆ. ಅವುಗಳು they are ಮಕರಂದವನ್ನು ಸಂಗ್ರಹಿಸಿ ಅಂದ್ರೆ collecting nectar nectar ಅಂದ್ರೆ ಮಕರಂದ collecting ಸಂಗ್ರಹಿಸುವುದು they are collecting nectar ಮಕರಂದವನ್ನು ಸಂಗ್ರಹಿಸಿ ಏನು ಮಾಡ್ತವೆ ಪರಾಗವನ್ನು ಹರಡುತ್ತವೆ spreading pollen spread ಅಂದ್ರೆ ಹರಡುವುದು pollen ಅಂದ್ರೆ ಪರಾಗ okay they are collecting nectar and spreading pollen. Next line, ಮಕರಂದವು ಸಿಹಿಯಾಗಿ ಅಂಟಿನಂತಿರುವ ದ್ರವವಾಗಿದ್ದು ಅದರ ಲಸಿ ಜೇನುನೊಣಗಳು ಜೇನುತುಪ್ಪವನ್ನು ಮಾಡುತ್ತವೆ. ಮಕರಂದವು ಸಿಹಿಯಾಗಿ ಅಂಟಿನಂತಿರುವ ದ್ರವವಾಗಿದ್ದು nectar is a sweet. Nectar ಅಂದ್ರೆ ಮಕರಂದ is a sweet ಅಂದ್ರೆ ಸಿಹಿಯಾಗಿ sticky ಅಂದ್ರೆ ಅಂಟಾಗಿರುವ liquid means ದ್ರವ okay ಮಕರಂದವು ಸಿಹಿಯಾಗಿದ್ದು ಅಂಟಿನಂತಿರುವ ದ್ರವವಾಗಿದೆ. That bees used to make honey adannu balasikondu jenunonagalu honey jenannu maduttave. Nectar is a sweet sticky liquid that bees use to make honey. Paragavu kelavu sasyagala pushpa pudiyagide. Paraga andre pollen is a powder made by some plants. Pollen is a powder pollen andre ondu pudiyagide made by some plants andre kelavu sasyagalinda madalpatta ಪುಡಿಯಾಗಿದೆ ಮೇಡ್ ಅಂದ್ರೆ ಮಾಡಲ್ಪಟ್ಟ ಬೈ ಸಮ್ ಪ್ಲಾಂಟ್ಸ್ ಅಂದ್ರೆ ಕೆಲವು ಸಸ್ಯಗಳಿಂದ ಅಥವಾ ಕೆಲವು ಸಸ್ಯಗಳ ಪುಷ್ಪ ಪುಡಿಯಾಗಿದೆ ಅಂತ ಹೇಳಬಹುದು. ಪೋಲನ್ ಇಸ್ ಎ ಪೌಡರ್ ಮೇಡ್ ಬೈ ಸಮ್ ಪ್ಲಾಂಟ್ಸ್. ನೆಕ್ಸ್ಟ್ ಲೈನ್ ಜೇನುನೊಣಗಳು ಪರಾಗವನ್ನು ಒಂದು ಹೂವಿನಿಂದ ಇನ್ನೊಂದಕ್ಕೆ ಸಾಗಿಸುವುದರಿಂದ ಬೀಜಗಳು ಮೊಳಕೆಯೊಡೆಯುತ್ತವೆ. ಆಸ್ ಬೀಸ್ ಕ್ಯಾರಿ ಪೋಲನ್ ಅಂದ್ರೆ ಜೇನುನೊಣಗಳು ಪರಾಗವನ್ನು ಸಾಗಿಸುವುದರಿಂದ ಎಲ್ಲಿ ಸಾಗಿಸುವುದರಿಂದ ಫ್ರಮ್ ಒನ್ ಫ್ಲವರ್ ಟು ಅನದರ್ ಒಂದು ಹೂವಿನಿಂದ ಇನ್ನೊಂದಕ್ಕೆ ಫ್ರಮ್ ಒನ್ ಫ್ಲವರ್ ಟು ಅನದರ್ ಅಂದರೆ ಒಂದು ಹೂವಿನಿಂದ ಇನ್ನೊಂದಕ್ಕೆ ಸೀಡ್ಸ್ ಬಿಗಿನ್ ಟು ಗ್ರೋ ಸೀಡ್ಸ್ ಅಂದರೆ ಬೀಜಗಳು ಬಿಗಿನ್ ಟು ಗ್ರೋ ಅಂದರೆ ಮೊಳಕೆಯೊಡೆಯುತ್ತವೆ ಅಥವಾ ಬೆಳೆಯುತ್ತವೆ ಅಂತ ಹೇಳ್ಬೋದು ಓಕೆ ಸೀಡ್ಸ್ ಬಿಗಿನ್ ಟು ಗ್ರೋ ಅಂದರೆ ಬೀಜಗಳು ಹುಟ್ಟುತ್ತವೆ ಅಥವಾ ಬೀಜಗಳು ಮೊಳಕೆಯೊಡೆಯುತ್ತವೆ. ಇದನ್ನು ಪರಾಗಸ್ಪರ್ಶ ಎಂದು ಕರೆಯಲಾಗುತ್ತದೆ. This is called pollination. This is called pollination. Andre ee kriyeyannu paragaspasha endu kareyuttare. Pollination andre paragaspasha. Okay. Next line. ಜೇನುನೊಣವು ಮಕರಂದ ಅಥವಾ ಪರಾಗವನ್ನು ಕಂಡಾಗ ಅದು ನೃತ್ಯ ಮಾಡುತ್ತದೆ. ಇದರಿಂದ ಇತರ ಜೇನುನೊಣಗಳಿಗೆ ಆಹಾರ ಎಲ್ಲಿ ಸಿಗುತ್ತದೆ ಎಂಬ ಸೂಚನೆ ಸಿಗುತ್ತದೆ. When a bee finds nectar or pollen. Nectar andre ಮಕರಂದ, pollen andre ಪರಾಗ. When a bee finds nectar or pollen ಅಂದರೆ ಜೇನುನೊಣವು ಮಕರಂದ ಅಥವಾ ಪರಾಗವನ್ನು ಕಂಡಾಗ it does a dance ಅಂದರೆ ಅದು ನೃತ್ಯ ಮಾಡುತ್ತದೆ. ಯಾಕೆ ನೃತ್ಯ ಮಾಡುತ್ತದೆ? ಉಳಿದ ಜೇನುನೊಣಗಳಿಗೆ ಆಹಾರ ಎಲ್ಲಿ ಸಿಗ್ತದೆ ಅಂತ ಸೂಚನೆ ಸಿಗಲಿಕ್ಕೆ. So for the other bees ಅಂದರೆ ಉಳಿದ ಜೇನುನೊಣಗಳಿಗೆ to let them know ಅವುಗಳಿಗೆ ಗೊತ್ತಾಗಲಿಕ್ಕೆ ಅಥವಾ ಅವುಗಳಿಗೆ ಸೂಚನೆ ಸಿಗಲಿಕ್ಕೆ ಏನು ಅಂತ where to find the food ಎಲ್ಲಿ ಆಹಾರ ಸಿಗುತ್ತೆ ಅಂತ ಓಕೆ. When a bee finds nectar or pollen it does a dance for the other bees to let them know where to find the food. ಈ ವಿಡಿಯೋ ಅರ್ಥ ಆಯಿತು ಅಂತ ಅಂದ್ಕೋತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.